ಹಂಗಾರೆ ಇನ್ನು ಎಷ್ಟು ದಿನ ಹಿಡಿತದೆ ಸರ್? ನೋಡು, ಇದಕ್ಕೆ ಟೈಮ್ ಎಲ್ಲ ಹೇಳೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ನಾನು ನಿಮ್ಮ ಮನೆಗೆ ಬರ್ತೀನಿ. ನಿನಗೆ ಯಾರ ಮೇಲಾದರೂ ಡೌಟ್ ಇದ್ರೆ ಹೇಳು, ಅವನ್ನ ಅಲ್ಲೇ ವಿಚಾರಿಸ್ಕೊತೀನಿ. ನಮ್ಮನೆಗ ಪೊಲೀಸ್ ನಮ್ಮ ಮನೆಗೆ ಬಂದ್ರೆ ತಂಗಿರ ವಿಷಯ ಗೊತ್ತಾಯ್ತದೆ. ಹಂಗೇನಾದ್ರು ಆದ್ರೆ ಸರ್, ನೀವು ಇಲ್ಲಿಗೆ ಬರಕ್ ಹೋಗ್ಬೇಡಿ ಸರ್. ಏನಾರು ಇತ್ತು ಅಂದ್ರೆ ನಾನೇ ಸ್ಟೇಷನ್ ಗಂಟ ಬರ್ತೀನಿ ಸರ್. ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ನಾನು ನಿಮ್ಮ ಮನೆಗೆ ಬಂದ್ರೆ ನಿನ್ಗೇನಾದ್ರು ಪ್ರಾಬ್ಲಮ್ ಆಗತ್ತಾ? ಹಂಗೇನು ಇಲ್ಲ ಸರ್. ನೀವೇನಾರು ಇಲ್ಲಿಗೆ ಬಂದ್ರೆ ಊರಲ್ಲೆಲ್ಲ ವಿಷಯ ಗೊತ್ತಾಗಿ ಇನ್ನೇನೋ ಮಾತು ಶುರು ಆಯ್ತದೆ. ಅದಕ್ಕೆ ಅಪರಾಧಿನ ಕಂಡಿಡೀರಿ ಅಂತೀರಾ? ನಿಮ್ಮ ಊರಿಗೆ ಬಂದು ತನಿಖೆ ಮಾಡ್ತೀವಂದ್ರೆ ಬೇಡ ಅಂತೀರಾ? ಹೀಗೆ ಮಾಡಿದ್ರೆ ನಾವು ಒಳ್ಳೆ ಪೊಲೀಸ್ ಅಂತ ಅನ್ಸ್ಕೊಳ್ಳೋದು ಯಾವತ್ತು? ನೋಡು, ನಾನು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ ಅಷ್ಟೇ. ಬರಬೇಡ ಅನ್ನೋ ಅಧಿಕಾರ ನಿನಗಿಲ್ಲಪ್ಪ. ಸರಿ ಸರ್, ಆದರೆ ಬರೋಕ್ಕಿಂತ ಮುಂಚೆ ಒಂದ್ಸಲ ಫೋನ್ ಮಾಡಿ ಸರ್. ಡಿಪೋತವ ಇಲ್ಲಾಂದ್ರೆ ಊರಾಚೆ ಎಲ್ಲಾನ ಸಿಗೋಣ ಸರ್. ಹ್ಞೂ, ಆಯಿತು. ಏನಂತವ್ರೆ? ಪೊಲೀಸರು ಇಲ್ಲಿ ಗಂಟ ಬಂದು ಎಲ್ಲ ವಿಚಾರಿಸ್ಕೋತಾರಂತೆ. ನಾನು ಅವಾಗಲೇ ಹೇಳಿಲ್ವೇ, ಅವ್ರು ಇಲ್ಲಿ ಗಂಟ ಬಂದ್ರೆ ಕೆಲಸ ಆಗೋದು ಅಂತ. ಆದರೆ ಅವ್ರು ಇಲ್ಲಿ ಗಂಟ ಬಂದಿರೋ ವಿಷಯ ನನ್ನ ತಂಗಿರ್ಗೆ ತಂಗಿರ್ಗೆ ಏನೂ ಗೊತ್ತಾಗಕ್ಕಿಲ್ಲ. ಎಲ್ಲ ನಾನು ನೋಡ್ಕೊತೀನಿ. ಆದರೂ ಯಾಕೋ ತುಂಬ ಭಯ ಆಗ್ತಿದೆ ನಂದಿನಿ ಅವರೇ. ನಾರಾಯಣ, ಸೂಜಿಯಷ್ಟೇ ನಿನ್ನ ಶರೀರ ಇದ್ರೂ, ಕತ್ತಿಯಷ್ಟೇ ಚೂಪಾಗಿ ನಿನ್ನ ಬುದ್ಧಿ ಅದೇ ಅಂತ ತಿಳ್ಕೊಂಡಿದ್ದೆ ಕಣ್ಲಾ. ಆದರೆ ನಿನ್ನಿಂದ ನಮ್ಗೆ ಯಾವ ಸಹಾಯನೂ ಆಯ್ತಿಲ್ಲ. ಮೊದ್ಲು ಊರಲ್ಲೆಲ್ಲ ಇಸ್ಪೀಟ್ ಆಡ್ಕೊಂಡು ಇರ್ತಿದ್ದೆ, ಈಗ ಉಂಡ್ಕೊಂಡು ತಿನ್ಕೊಂಡು ಸಂಕ್ರಾಂತಿ ಮನೆ ಒಳಿಕೆ ಇದೀಯ, ಅಷ್ಟೇ ವ್ಯತ್ಯಾಸ. ನಾರಾಯಣ, ನೀನು ನೀನ್ ಹೆಂಡ್ತಿತ್ತವ ಯಾವಾಗ ಬೇಕಾದ್ರೂ ಸಂಸಾರ ಮಾಡ್ಕೋ. ಆದ್ರೆ ಆ ನಂದಿನಿ ಮಾವನ್ ತವ ಏನ್ ನಾಟಕ ಮಾಡ್ತಾವಳೆ ಅಂತ ಹೇಳು ಅಂದ್ರೆ ಅದ್ ಮಾತ್ರ ತಲೆಗೆ ಹಾಕೊಂಡಿಲ್ಲ ಅಲ್ವಾ? ಯಾಕೋ ನಿಂದು ಬರ್ತಾ ಬರ್ತಾ ಅತಿ ಆಯ್ತು. ಹ್ಮ್, ಬೈರಿ, ಇನ್ನ ಅರ್ಧ ಗಂಟೆ ಬೈರಿ. ನಿಮ್ಗೆ ಎಷ್ಟು ಗೊತ್ತಿರ್ತದೋ ಅಷ್ಟ್ ಮಾತ್ರ ಮಾತಾಡ್ತೀರಾ. ಆದ್ರೆ ಅನ್ಭವಿಸೋ ನಾನು ಆ ಮನೇಲಿ ಒಬ್ರು ಸಲ ನನ್ಗೆ ಮರ್ಯಾದೆ ಕೊಡಲ್ಲ. ಲಕ್ಷ್ಮಿ ನನ್ನ ಗಂಡ ಅಂತ ಒಪ್ಕೊಳಕ್ ತಯಾರಿಲ್ಲ. ಸರ್ಸು ನನ್ನ ಮಾತನ್ನ ಕಿವಿಗೆ ಹಾಕೊಳೋದಿಲ್ಲ. ನಾ ಶಂಕ್ರಂತವ ಮಾತಾಡಕ್ ನನಗೆ ಧೈರ್ಯ ಸಾಲದು. ನಂದಿನಿ ಹತ್ರ ಏನಾರ ಮಾತಾಡಿದ್ರೆ ಸೀದಾ ಹೋಗಿ ಶಂಕ್ರಂತವ ಹೇಳ್ತಾಳೆ. ಇನ್ನ ದುರ್ಗನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದು ಬೇಡ. ನನ್ನ ಜೀವನಕ್ಕೆ ಬೇಲಿ ನಿಮ್ಮ ಮನೆಗೆ ಮಹಾಕಾಳಿ. ನಾರಾಯಣ, ಈಗ ದುರ್ಗನ ವಿಷಯ ಮಾತಾಡೋದು ಬೇಡ. ಆಮ್ಯಾಕ್ ನನ್ನ ಹೆಂಡತಿ ಟ್ರ್ಯಾಕ್ ಚೇಂಜ್ ಮಾಡಿ ಅವ್ಳು ಮಾಡಿರೋ ಪ್ಲಾನ್ನೆಲ್ಲ ದುರ್ಗನ ಕಡೆ ತಿರುಗಿಸ್ಬಿಡ್ತಾಳೆ. ನನ್ನ ಮಾತು ಕೇಳು, ವಿಷಯ ಚೇಂಜ್ ಮಾಡು. ಏನಂದೆ ನಾರಾಯಣ? ನಂದಿನಿ ಮಾವಂತವ ಎಲ್ಲ ಹೇಳ್ತಾಳೆ ಅಂದೆ ಅಲ್ವಾ? ಏನಾದರೂ ಹೇಳಿದ್ ನೀನು ಕೇಳಿಸ್ಕೊಂಡ? ಹತ್ತರಿಕೆ ಕತ್ತಿಯಿಂದ ಮಾಡಿರೋ ಗಾಯ ಬೇಕಾದ್ರೂ ಮಾಯ್ತದೆ. ಆದರೆ ಆ ನಂದಿನಿ ನಮ್ಮ ಸ್ವಾತಿಗೆ ಮಾಡಿರೋ ಗಾಯ ಮಾತ್ರ ಮಾಯಾಕಿಲ್ಲ. ನಿಮಗೆ ಕೆಲ್ಸಕ್ಕೆ ಬರ್ದಿರೋ ಮಾತು ನಿಲ್ಲಿಸ್ತೀರೇ? ಅಮ್ಮ, ನನ್ನ ಮಾವನ ಬಗ್ಗೆ ಮಾತಾಡೋದು ಕೆಲ್ಸಕ್ಕೆ ಬರ್ದಿರೋ ಮಾತಾ? ಸ್ವಾತಿ, ನೀ ಸುಮ್ಕಿರವ? ನೋಡ್ ನಾರಾಯಣ, ನಾವು ನಿನ್ನ ಲಕ್ಷ್ಮಿ ಜೊತೆ ಮದುವೆ ಮಾಡಿಸಿದ್ದು ಸಂಸಾರ ಮಾಡಕ್ಕಂಡ್ಲ. ನಾವು ಮುಂದೆ ನಿಂತು ತಾಳಿ ಕಟ್ಸಿದೀವಿ. ಇನ್ ಮುಂದೆ ಆಗೋದೆಲ್ಲ ನೀನೇ ನೋಡ್ಕೋಬೇಕಂಡ್ಲ. ಎಲ್ಲಾನುವೆ ನಾವೇ ಮಾಡ್ಕೊಂಡು ಕುತ್ಕೊಳಕಾಯ್ತದೆ. ಅಕ್ಕ, ಆ ಮನೆಯಲ್ಲಿ ಒಂದ್ ತಟ್ಟೆ ಅದೆ, ಅದಕ್ಕೆ ಒಂದ್ ಮುದ್ದೆ ಅರ್ಧ ಚಮಚ ಅನ್ನ ಹಾಕ್ತಾರೆ. ಅದನ್ ತಿಂದಾದ್ಮ್ಯಾಗೆ ನನ್ನ ಮಕ್ಕದ ಮ್ಯಾಗೆ ನನ್ನ ಹೆಂಡ್ರು ಚಾಪೆ ಬಿಸಾಡ್ತಾಳೆ. ಅದನ್ನ ತಕ್ಕೊಂಡೋಗಿ ಹೊರಗಡೆ ಸೊಳ್ಳೆ ಕಡಿಸ್ಕೊಂಡು ಮಲ್ಕೋಬೇಕು. ಇದನ್ನ ಬದುಕು ಅಂತಾರೆ, ಇದನ್ ಸಂಸಾರ ಅಂತಾರೆ. ಹಂಗಾರೆ ನಿನ್ನ ಲಕ್ಷ್ಮಿ ನಡುವೆ ಇನ್ನು ಏನೂ ಆಗಿಲ್ವೇ? ವಾತಿ, ಕಾಡು ದೂರದಿಂದ ಹಸ್ರಾಗಿ ಸುಂದರವಾಗೇ ಕಾಣೋದು, ಒಳಗಡೆ ಕಾಲಿಟ್ ಮ್ಯಾಗೆ ಗೊತ್ತಾಗೋದು ಅಲ್ಲಿ ಎಷ್ಟು ಮುಳ್ಳಿವೆ, ಎಷ್ಟು ಮುಳ್ಳಂತಿಗಳಿವೆ ಅಂತ. ನಾರಾಯಣ, ನೀನು ಒಳ ಕಡೆ ಹೋಗಿ ಸಾನೆ ದಿನ ಆಯ್ತು ಕಣ್ಲ. ಇಷ್ಟೊತ್ತಿಗಾಗ್ಲೆ ನೀನೇನಾದ್ರೂ ಒಂದು ಮಾಡ್ಬೇಕಿತ್ತು ಕಣ್ಲ. ನೋಡಿ, ನನ್ನ ಕೈಲಿ ಏನು ಮಾಡಕ್ ಆಗತ್ತಿಲ್ಲ, ಅದು ನಿಮ್ಗೂ ಗೊತ್ತದೆ. ಹಂಗಂತ ನಿಮಗ್ ಬೇಜಾರು ಮಾಡಕ್ಕಿಲ್ಲ. ನನ್ನ ಹತ್ರ ಒಂದ್ ವಿಷಯ ಅದೆ, ಒಳಗಡೆ ಇಟ್ಕೊಳಕ್ ಆಯ್ತಿಲ್ಲ, ಹೇಳ್ಬಿಡ್ತೀನಿ. ನಾರಾಯಣ, ನೀನ್ ಗಂಡ್ಸು ಅನ್ಸ್ಕೊಳ್ಳೋ ಕೆಲಸ ಮಾಡಿದ್ಯಾ ಅನ್ಸುತ್ತೆ ಕಣ್ಲ. ಅದೇನು ಹೇಳ ಅಕ್ಕ, ಲಕ್ಷ್ಮಿ ಮತ್ತೆ ದುರ್ಗಾ ಬಟ್ಟೆ ಹೋಗಕ್ಕೆ ಅಂತ ಹೊಂಟಿದ್ರು. ಅವಾಗ ನಂಗೆ ಗೊತ್ತು ಬಿಡು, ಆ ನಂದಿನಿ ಬಂದು ಮಾವನ್ ಬಟ್ಟೆ ಹೋಗಿತೀನಿ ಅಂತ ಎತ್ಕೊಂಡೋಗಿರ್ತಾಳೆ.
ಅಲ್ವೇ? ಓ ಅಲ್ಲ ಸ್ವಾತಿ, ಒಸಿ 7 ಗಂಟೆ ಇರು. ಅವಾಗ ಶಂಕ್ರನ್ ಶರ್ಟ್ ಮ್ಯಾಗೆ ನಂಗೊತ್ತು, ಮಾವನ್ ಜೋಬಲ್ಲಿ ಆ ನಂದಿನಿ ಫೋಟೋ ಇರ್ತದೆ ಅಲ್ವೇ? ಸ್ವಾತಿ, ನಿನ್ ಲೈಫ್ನಾಗೆ ಈ ಬಿ ಪಿ ಶುಗರ್ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂದಿನಿ ಆಪರಲ್ಲಿ ನಿನಗೆ ಕೊಡಿಸ್ಬಿಡ್ತಾಳೆ. ಒಸಿ 7 ಗಂಟೆ ಇರು ಸ್ವಾತಿ. ಸ್ವಾತಿ, ನಾರಾಯಣ ವಿಷಯ ಮುಗಿಸೋವರೆಗೂ ನೀನ್ ಬಾಯಿ ತೆಗಿಬೇಡ, ಸುಮ್ಕೆ ನಿತ್ಕ. ಲಕ್ಷ್ಮಿ ಮತ್ತೆ ದುರ್ಗಾ ಬಟ್ಟೆ ಒಗೆಕ್ಕೆ ಅಂತ ಹೋದ್ರು, ಅಲ್ಲಿ ಶಂಕ್ರನ್ ಬಟ್ಟೆ ಮ್ಯಾಗೆ ರಕ್ತದ ಕಲೆ ಇತ್ತು. ಅದನ್ನ ನೋಡಿ ಅವರಿಬ್ರು ಶಾಕ್ ಆದ್ರು. ನಿಜ ಹೇಳಿದ್ರೆ ನಂಗೆ ಹೊಡಿತಿರಲ್ವೇ? ನಿಮ್ನ ನಂಬಿ ಶಂಕರನ್ ಹೊಟ್ಟೆಗೆ ಚಾಕು ಹಾಕ್ದೆ, ಅದೇ ನಾನು ಮಾಡಿದ ತಪ್ಪು. ಹೊಡಿರಿ, ಎಷ್ಟು ಬೇಕಾದ್ರೂ ಹೊಡಿರಿ, ಬೇಕಾದ್ರೆ ನನ್ನ ಸಾಯಿಸ್ಬಿಡಿ, ಆದ್ರೆ ಜೈಲಿಗೆ ಮಾತ್ರ ಕಳಿಸ್ಬಿಡಿ. ಯಾಕೆ ಇಷ್ಟೊಂದು ಸೀರಿಯಸ್ ಆಯ್ತ್ಯಾ? ಯಾವ್ರು ಯಾವಾಗ್ಲೂ ನಿಮ್ಗೆ ಒಳ್ಳೇದೇ ಮಾಡೋದು. ಏನ್ ಒಳ್ಳೇದ್ ಮಾಡ್ತಾರೆ? ನನಗೆ ಒಳ್ಳೇದ್ ಮಾಡೋರು ಕಿತ್ತೋಗಿರೋ ಫೋಟೋ ಇಟ್ಕೊಂಡ್ ಕುತ್ಕೋತಾರೆ. ಕಿತ್ತೋಗಿರೋ ಫೋಟೋ ಅಲ್ಲ ಕಂಡ್ಲ, ನನ್ನ ಮನ್ಸ ಕಿತ್ತೋಗೋ ಅಂತ ಫೋಟೋ. ನೀನು ಜೈಲ್ಗೆ ಹೋದ್ರೆ 4 ವರ್ಷದ ಮ್ಯಾಕೆ ವಾಪಸ್ ಬರ್ತೀಯ, ಆದ್ರೆ ಆ ನಂದಿನಿ ಶಂಕ್ರನ್ ಜೊತೆ ಮದುವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ವಾಪಸ್ ಬರಕ್ಕಿಲ್ಲ. ಹಂಗಾರೆ ನಾನು ಜೈಲ್ಗೆ ಹೋಗಿ ಹೋಯ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರಿ ಅಲ್ವೇ? ಏ ಸಿದ್ಧ, ನಿನಗೆ ತಲೆಗಿಲ್ಲ ಕೆಟ್ಟೈತೇನಿಲ್ಲ, ನಾವು ಜೈಲ್ ಕಳಿಸೋ ಅಷ್ಟು ಕಟುಕ್ರಲ್ಲ ಕಲ. ಯಾವ್ರೆ ಓಸಿ ತಿಳಿಸಿ ಹೇಳಿ. ಸಿದ್ಧ, ನಿನಗೆ ಜೈಲ್ಗೆ ಹೋಗೋದಕ್ಕೆ ನಾನು ಬಿಡಕ್ಕಿಲ್ಲ ಕಂಡ್ಲ. ಪೊಲೀಸರು ನಿನ್ನ ಕೈಗೆ ಕೋಳ ಹಾಕೋದಕ್ಕಿಂತ ಮುಂಚೆ ಈ ಮಂಜೆ ಇನ್ನ ದಾಟ್ಕೊಂಬರ್ಬೇಕು, ಅದು ಆಗಕ್ಕಿಲ್ಲ. ಈಗ ನಾನು ಯೋಚನೆ ಮಾಡಬೇಕಾಗಿರೋ ವಿಷಯ ಅದಲ್ಲ ಕಂಡ್ಲಾವ್ರೆ. ನೀವೀಗ ಹೇಳಕ್ ಹೊರಟಿರೋ ವಿಷಯ ನಂದಿನಿದು ಅಂತ ನನಗೆ ಗೊತ್ತು. ಆ ವಿಷಯನ ಹೇಳಕ್ ಮುಂಚೆ ಬಾಯಿಗೆ ಏನಾದ್ರು ಬಿಟ್ಕೊಳ್ಳೋದು ಒಳ್ಳೇದಲ್ವೇ? ಎಣ್ಣೆ ಹೊಡೆದ್ರೆ ನನ್ನ ನೋವು ಕಮ್ಮಿ ಆಯ್ತದೆ ಕಂಡ್ಲಾ, ಆದ್ರೆ ಆ ನೋವು ಹಾಗೆ ಇರಬೇಕು ಕಂಡ್ಲಾ. ಆಗ್ಲೇನೆ ನಂದಿನಿ ಮೇಲೆ ನನ್ನ ಪ್ರೀತಿ ಶಾಶ್ವತವಾಗಿರ್ತದೆ ಕಂಡ್ಲಾ, ಶಾಶ್ವತವಾಗಿರ್ತದೆ. ದೇವ್ರು ದೇವ್ರು ನೀವು ಒಳಗೆ ಕೊಡ್ತಾ ಇದ್ದೀರ ದೇವ್ರು. ಅಳ್ಬೇಡಿ ದೇವ್ರು, ಅಳ್ಬೇಡಿ, ನೀವು ಒಳದನ್ನ ನನ್ನ ಕಣ್ಣಾರೆ ನೋಡೋಕ್ಕಾಗಕ್ಕಿಲ್ಲ. ಕೆಟ್ಟವನು ಒಳ್ಳೆಯವನಾದ್ರೂ ಕೂಡ ಅವ್ರಿಗೂ ಒಂದು ಮನ್ಸಿದ್ದೆ ಕಡ್ಲಾ, ನೆನ್ಸ್ಕೊಂಡ್ರೆ ದುಃಖ ಆಯ್ತದೆ ಕಡ್ಲಾ, ದುಃಖ ಆಯ್ತದೆ. ಅಯ್ಯೋ ದೇವ್ರು, ಅಳ್ಬೇಡಿ ದೇವ್ರು, ನೀವೇನೋ ಹತ್ರ ನನ್ ಮೇಲೆ ಹೊಣೆ. ಆ ನಂದಿನಿ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತಾಳೆ. ಓ ಅಯ್ಯೋ ಅಯ್ಯೋ ಅಯ್ಯೋ, ಅಳ್ಬೇಡಿ. ದೀನಾ, ಹೋ ಜನ್ಮದಲ್ಲಿ ನೀನು ನನ್ನ ತಾಯಿ ಆಗಿದ್ದೆ ಅನ್ಸುತ್ತೆ, ಆಗ ನನಗೆ ಸಮಾಧಾನ ಮಾಡೋಕ್ಕಾಗಲಿಲ್ಲ, ಈಗ ಸಮಾಧಾನ ಮಾಡ್ತಿದ್ಯಾ? ಅಳ್ಬೇಡಿ ಅಳ್ಬೇಡಿ ದೇವ್ರು, ಅಳ್ಬೇಡಿ ದೇವ್ರು. ನಾನು ಈ ಸಿದ್ದು ಈ ಭೂಮಿ ಮೇಲೆ ಗಟ್ಟಿಯಾಗಿ ನಿಂತಿದ್ದೀವಿ ಅನ್ನೋದಕ್ಕೆ ನೀವು ಕೊಟ್ಟಿರೋ ಧೈರ್ಯನೇ ಕಾರಣ. ಅಂತ ಮಹಾನ್ ವ್ಯಕ್ತಿ ನೀವು, ಅಂಥದ್ರಲ್ಲಿ ನೀವೇ ಹಿಂಗೆ ಅಳ್ಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗೆ ಹೇಳಿ? ಮೊದ್ಲೇ ನಿಮ್ದು ವಯಸ್ಸಾಗಿರೋ ಮನ್ಸು ಜಾಸ್ತಿ ದುಃಖ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕೋ ಪಾರ್ಟ್ ಅಟ್ಯಾಕೋ ಆಗ್ಬಿಟ್ರೆ ಏನ್ ಮಾಡೋದು ಹೇಳಿ? ಇನ್ನ ಈಗ್ಲೇ ನನ್ಗೆ ಸಾನೆ ನೋವಾಗೈತೆ, ಇನ್ನು ನೋವು ಮಾಡ್ಬೇಡ ಕಂಡ್ಲಾ. ಹೋಗ್ಲಿ ಬಿಡಿದೆ ಅವರು, ನಿಮ್ಮನ್ ಸಮಾಧಾನ ಮಾಡಕ್ಕೆ ಅಂತ ಏನು ಹೇಳಕ್ ಹೋದೆ, ಅಲ್ಲಿ ಬಂದ್ಬಿಡ್ತು, ಶಮಿಸ್ಬಿಡಿ. ನನ್ಗೆ ಎಂತ ಇರೋನು, ನೀನು ಒಬ್ನೇ ಕಂಡ್ಲಾ, ನೀನೇ ಹಿಂಗ್ ಮಾತಾಡ್ಬಿಟ್ರೆ ನಾನೇನ್ಲ ಮಾಡ್ಲಿ? ಸಾರಿ ಶಮಿಸಿ ಅಂತ ಹೇಳದಲ್ಲ ದೇವ್ರು. ದುರ್ಗಾ, ಅಣ್ಣಯ್ಯ ಬಂದ ತಕ್ಷಣ ನೇರವಾಗಿ ಕೇಳು ಶರ್ಟ್ ಮೇಲೆ ಕಲೆ ಹೇಗ್ ಬಂತು ಅಂತ. ಬರ್ಲಿ ಲಕ್ಷ್ಮಿ, ಹೆಂಗ್ ಕೇಳ್ತೀನಿ ನೋಡು, ಕೋರ್ಟಲ್ಲಿ ಲಾಯರ್ ಲಾಯರ್ ಕೇಳ್ತಾರಲ್ಲ, ಹಂಗ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀನಿ. ದುರ್ಗಾ ಜೋರಾಗೆಲ್ಲ ಕೇಳ್ಬೇಡ,
ಅಣ್ಣ ಮೊದ್ಲೇ ನೊಂದ್ಕೊಂಡವನೆ. ಈ ಮಾತನ್ನ ನೀನ್ ಹೇಳ್ತಿದ್ಯೇ ಅಸೋಕೊಂಡ ಸೀತೆ. ಇರ್ಲಿ ಬಿಡು, ನನ್ನ ಬೋಧನೆಯಿಂದ ಬದ್ಲಾಗಿದ್ಯಾ? ನಿನಗ್ ನಾನ್ ಹೇಳಿರೋದೆಲ್ಲ ನೆನಪಿದೆ ತಾನೆ? ಐತೆ ಐತೆ. ವಿಷಯನ ಮುಚ್ಚಿಟ್ಟು ನಮ್ಮನ್ ಭಯ ಪಡಿಸ್ತಿಲ್ವೇ? ಇವತ್ ನನ್ನ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಅಣ್ಣ ಬಂದ ಕಣೆ, ಹೋಗಿ ಕೇಳ. ಏನು, ನಾನ್ ಕೇಳ್ಬೇಕೆ? ನನ್ ಕೈಲಾಗಕ್ಕಿಲ್ಲ, ನೀನೇ ಹೋಗಿ ಕೇಳು. ಇಷ್ಟೊತ್ತು ಹುಲಿ ಪೋಸ್ಕೊಟ್ಟಂಗ್ ಪೋಸ್ಕೊಟ್ಟೆ, ಈಗ ನೋಡಿದ್ರೆ ಇಲಿ ಆಡ್ದಂಗ್ ಆಡ್ತಿದ್ಯಲ್ಲ. ಅಲ್ಲಿ ಬರ್ತಾ ಇರೋದು ಇಲಿ ಅಲ್ಲ, ಸಿಂಹ. ನೀನೇ ಹೋಗಿ ಕೇಳು. ನನ್ ಕೈಲಾಗಕ್ಕಿಲ್ಲ, ನೀನೇ ಕೇಳು. ಯಾಕೆ? ಎಲ್ಲ ನನ್ ಕೈಲೇ ಕೇಳಿಸಿ ನನ್ನ ಬಯಸಿ ನೀನ್ ಒಳ್ಳೆಯವಳಾಗ್ಬಿಡೋಣ ಅಂತಲೇ. ನೀನೇ ಹೋಗಿ ಕೇಳು. ಕಾಕವ್ವ, ಏನಾಯ್ತು? ಏನಾದ್ರು ಕೇಳ್ಬೇಕಿತ್ತೆ? ಹೌದಣ್ಣಯ್ಯ. ಇಲ್ಲ ಅಣ್ಣಯ್ಯ. ಏನವ್ವ, ಒಬ್ರು ಹೌದು ಅಂತಿದ್ದೀರಾ, ಒಬ್ರು ಇಲ್ಲ ಅಂತಿದ್ದೀರಾ? ನಾನೇನಂತ ತಿಳ್ಕೊಬೇಕು? ದುರ್ಗಾ, ನೀನೇ ಹೇಳವ, ಏನಾಯ್ತು? ಇಲ್ಲ ಅಣ್ಣಯ್ಯ. ಲಕ್ಷ್ಮಿ, ನೀನಾದ್ರೂ ಹೇಳವ. ಅಣ್ಣಯ್ಯ, ನಾನು ಇಲ್ಲ ಅಂತ ಹೇಳಿದ್ದು ಇವಳೇ ಹೌದು ಅಂತ ಹೇಳಿದ್ದು. ನೀನು ಇವಳನ್ನ ಕೇಳು. ನೋಡವ್ವ, ಏನೇ ಇದ್ರು ನೇರವಾಗಿ ಹೇಳಿ, ನಾನೇನು ತಪ್ಪು ತಿಳ್ಕೊಳಕ್ಕಿಲ್ಲ. ಮತ್ತೆ ಏನಾದರೂ ನಾರಾಯಣ ಲಕ್ಷ್ಮಿಗೆ ತೊಂದರೆ ಕೊಟ್ಟಿರ್ಬೋದೆ? ಇಲ್ಲ ಇಲ್ಲ, ಹಂಗೇನಾದ್ರು ಆಗಿದ್ರೆ ಲಕ್ಷ್ಮಿ ಹಿಂಗಿರ್ತಿರ್ಲಿಲ್ಲ. ಇಲ್ಲ, ಸರ್ಸಿಗೆ ಏನಾದರೂ ಮತ್ತೆ ಹೊಟ್ಟೆ ನೋವು. ಏನವ್ವ, ಸರ್ಸುಗೆ ಏನಾರು ಆಗದ? ಯಾಕವ ಭಯ ಪಡ್ತೀವ್ರಿ? ಸರ್ಸು ಎಲ್ಲ ಅವಳೆ. ಅಣ್ಣಯ್ಯ, ಸರ್ಸುಗೆ ಏನೂ ಆಗಿಲ್ಲ, ನೀನ್ ಯಾಕೆ ಹಿಂಗ್ ಭಯ ಪಡ್ಕತಿಯ? ಮತ್ ನೀವ್ ಆಡೋ ಅಟ್ಟಕ್ಕೆ ನನ್ ಮನ್ಸು ಇನ್ನೇನು ಹೇಳ್ತದೆ, ಏನೇನೋ ಹೇಳ್ತದೆ. ಏನೇ ಇದ್ರು ನೇರವಾಗಿ ಹೇಳ್ಬೇಕು, ಹಿಂಗ್ ಎದುರಿಸಿದ್ರಂಗೆ. ಅಣ್ಣಯ್ಯ ಸಾನೆ ಟೆನ್ಷನ್ ಅಲ್ಲವನೆ, ಈಗ ಕೇಳಿದ್ರೆ ಏನಾಯ್ತದೋ ಏನೋ. ನೋಡು, ನನ್ ಮಾತು ಕೇಳು, ಈಗ ಏನು ಹೇಳಕ್ ಹೋಗ್ಬೇಡ. ಸರಿ ಅಣ್ಣಯ್ಯ. ಏನು ಇಲ್ಲ ಅಣ್ಣಯ್ಯ, ಸುಮ್ಕೆ ಜೋಕ್ ಮಾಡಿದ್ವಿ ಅಟ್ಟೆಯ. ಇಲ್ಲ, ನೀವೇನೋ ಮಾತಾಡ್ಕಂಡ್ರಿ, ಏನೇ ಇದ್ರು ಹೇಳ್ಬಿಡಿ, ಇಲ್ಲ ಅಂದ್ರೆ ನನ್ ಜೀವ ಇನ್ನೂ ಎದುರ್ಕತ್ತದೆ. ನೀವ್ ಹೇಳಿಲ್ಲ ಅಂದ್ರೆ ನಾನು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಹೇಳು ದುರ್ಗಾ, ಹೇಳು ಲಕ್ಷ್ಮಿ. ನೀವಿಬ್ರು ಹೇಳಿಲ್ಲ ಅಂದ್ರೆ ನನ್ನ ಕಾಣೆ ಅಷ್ಟೇಯ. ಒಂದ್ ನಿಮಿಷ ಅಣ್ಣಯ್ಯ. ಏನ್ಲ ನಾರಾಯಣ, ನೀನ್ ಹೇಳ್ತಿರೋದ್ ನಿಜನಾ? ಏ ಸುಳ್ಳು ಹೇಳಕ್ ನಾನೇ ನಿನ್ ಶತ್ರು ಏನ ಕೌ? ನಾರಾಯಣ, ನಮ್ ಶಂಕರ ಅವ್ನ್ ಶರ್ಟ್ ಮೇಲೆ ಒಂದ್ ಸೊಳ್ಳೆ ಕೂತ್ಕೊಂಡ್ರೆ ಸಾಯ್ಸಾಕಿಲ್ಲ, ಉಫ್ ಅಂತ ಊದ್ಬಿಡ್ತಾನೆ. ಅಂತದ್ರಲ್ಲಿ ಅವ್ನ್ ಶರ್ಟ್ ಮೇಲೆ ರಕ್ತದ ಕಲೆ ಹೆಂಗ್ಲ ಬಂತು ಅಪ್ಪಯ್ಯ? ಮಾವ ಬೆಂಗ್ಳೂರ್ಗ್ ಹೋದಾಗ ನಂದಿನಿಗೋಸ್ಕರ ಏನಾದ್ರು ಜಗಳ ಆಡ್ಬೇಕಾದ್ರೆ ರಕ್ತ ಅಂಟಿರ್ಬೋದೆ. ಮಹದೇಶ್ವರ ಪಾತಿ, ಮನೆ ಬಾಗಿಲ ಗಂಟ ಯೋಚನೆ ಮಾಡವ, ಊರ್ ಬಿಟ್ಟೋಗಿ ಯಾಕೆ ಯೋಚನೆ ಮಾಡಿಯ ರೀ? ನಮ್ ಸ್ವಾತಿ ಹೇಳದನ್ನ ವಸಿ ಸೀರಿಯಸ್ ಆಗಿ ತಕಬೇಕು. ಯಾಕೋ ನನ್ಗೆ ಇವರೆಲ್ಲ ಬೆಂಗ್ಳೂರಿಗೆ ಹೋದಾಗ್ಲಿ ಈ ಮ್ಯಾಟ್ರ್ ಆಗಿರ್ತದೆ ಅನ್ಕತೀನಿ. ಹ್ಮ್, ಇದು ನಿನಗ ಅನಿಸ್ತಾ ಇದೆ ಅಂದ್ರೆ ಪಕ್ಕ ಆಗಿದ್ರು ಆಗಿರ್ತದೆ ಬಿಡು. ಅಕ್ಕ, ಶಂಕರ ಏನಾರ ನಂದಿನಿಗೋಸ್ಕರ ಕೊಲೆ ಮಾಡಿರ್ಬೋದೆ. ಯಾಕೆಂದ್ರೆ ನಂದಿನಿ ನೋಡಕ್ ಸಂದಾಗ ಅವಳೆ, ನಂದಿನಿನ ಯಾರಾದ್ರೂ ರೇಗ್ಸಕ್ಕೆ ಅಂತ ಹೋದಾಗ ಶಂಕರ ಹೀರೋ ಆಗಕ್ಕೋಸ್ಕರ ಕೊಲೆಗಿಲೆ ಮಾಡಿರ್ಬೋದಲ್ವೇ. ನಾರಾಯಣ, ನಂದಿನಿ ಏನಾರು ಚೆನ್ನಾಗವಳೆ ಅಂದ್ರೆ ನಿನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ಬಿಡ್ತೀನಿ. ಸ್ವಾತಿ, ನೀ ಸುಮ್ಕಿರವ? ನಾರಾಯಣ, ಯಾವುದೇ ಒಂದು ವಿಷಯ ಆದ್ರೂ ಅರ್ಧ ಬರ್ಧ ತಿಳ್ಕೊ ಬರಬಾರ್ದು, ಪೂರ್ತಿಯಾಗಿ ತಿಳ್ಕೊಂಡ್ಬಾ.
ನಾರಾಯಣ, ನೀನು ನಾವಿಟ್ಟಿರೋ ಪಂದ್ಯದಲ್ಲಿ ಭಾಗವಹಿಸಿದ್ಯಾ ಅಷ್ಟೇ. ನಿನಗೆ ಪ್ರೈಜ್ ಬರಬೇಕು ಅಂದರೆ ಇನ್ನೂ ಸಾನೆ ಕಷ್ಟಪಡ್ಬೇಕಂಡ್ಲ. ಮೊದಲು ನೀನು ಆ ಸಂಕನ ಸರ್ಟ್ ಮೇಲೆ ರಕ್ತದ ಕಲೆ ಹೆಂಗ್ ಬಂತು ಅಂತ ತಿಳ್ಕ. ನಾರಾಯಣ, ಬರೀ ಅದೊಂದು ವಿಷಯದಲ್ಲ ಕಣ್ಲ, ಒಂದ್ 4-5 ವಿಷಯದ ಮೇಲೆ ಕಣ್ಣಿಡು. ಯಾವ್ದಾದ್ರು ಒಂದಾದ್ರೂ ಕಚ್ಕತ್ತದೆ ನೋಡು. ನಾರಾಯಣ, ಮಾವನ ಶರ್ಟ್ ಮೇಲೆ ರಕ್ತದ ಕಲೆ ಬರೋ ಕಾರಣ ನಂದಿನಿ ಅಂತ ಏನಾದ್ರು ಗೊತ್ತಾದ್ರೆ ಮೊದ್ಲು ನಂಗೇಳು. ಆ ನಂದಿನಿ ನಾನು ಸುಮ್ನೆ ಬಿಡಕ್ಕಿಲ್ಲ, ಅವ್ಳು ತಿಥಿ ಮಾಡ್ಬಿಡ್ತೀನಿ. ನಾರಾಯಣ, ಇನ್ ಮ್ಯಾಲ ನಂಗೆ ಒಸಿ ಬೇಜಾರದ ಕಣ್ಲ. ಮೊದ್ಲು ಹೆಂಗಿದ್ದೆ, ಚಿಟ್ಕಿ ಹೊಡೆದಲ್ಲಿ ಕೆಲಸ ಮಾಡ್ಕೊ ಬತ್ತಿದ್ದೆ, ಈಗೇನಿಲ್ಲ ಅರ್ಧಂಬರ್ಧ ಕೆಲಸ ಮಾಡ್ಕೊ ಬತ್ತಿಯಲ್ಲ, ಇದ್ಯಾಕ್ಲ ಹಿಂಗ್ ಸ್ಲೋ ಆಗ್ಬಿಟ್ಟೆ? ಹೌದು ಕಂಡ ನಾರಾಯಣ, ನಮ್ಮ ಮನೆ ನಿನ್ನೆ ನಂಬ್ಕೊಂಡದೆ. ಒಸಿ ಬಿರ್ನೆ ಕೆಲಸ ಮುಗಿಸಿ ಸೀ ಸುದ್ದಿ ಕೊಡು, ಊರಿಗೆಲ್ಲ ಬಾರೂಟ ಹಾಕ್ಸಮ್ಮ. ಅಮ್ಮ, ನಾನೊಂದು ಕೆಲಸ ಮಾಡ್ಲೆ, ನಾರಾಯಣನ ಜೊತೆ ಮಾವನ ಮನೆಗೆ ಹೋಗಿ ಮಾವನ ಶರ್ಟ್ ಮೇಲೆ ರಕ್ತದ ಕಲೆ ಬರಕ್ಕೆ ಏನ್ ಕಾರಣ, ನಂದಿನಿ ದಿನಾಗ್ಲೂ ಮಾವನ ಮನೆಗೆ ಬರಕ್ಕೆ ಏನ್ ಕಾರಣ ಅಂತ ತಿಳ್ಕೊಬತ್ತೀನಿ. ವಾತಿ, ಅದಕ್ಕೆ ಅಂತ ನಮ್ಗೆ ನಾರಾಯಣ ಅವನಲ್ವೇ, ಅದಕ್ಕೆ ಅವನೇ ನಮಗ್ ಪೋಸ್ಟ್ ಮ್ಯಾನ್. ಇಲ್ಲ ಅಪ್ಪ, ನಾನು ಹೋಗಿ ತಿಳ್ಕೊಬತ್ತೀನಿ, ನನ್ಗೆ ಈ ನಾರಾಯಣನ ಮೇಲೆ ನಂಬಿಕೆ ಇಲ್ಲ. ವಾತಿ, ನಾರಾಯಣ ಅಂದ್ರೆ ಅರ್ಥ ಏನ್ ಹೇಳು? ಇಲ್ಲಿರೋ ವಿಷಯನ ಅಲ್ಲಿ ಹೇಳೋದು, ಅಲ್ಲಿರೋ ವಿಷಯನ ಇಲ್ಲಿಗೆ ತಂದು ಹೇಳೋದು ಅಲ್ವೇ. ಆದ್ರೆ ಈ ನಾರಾಯಣ ಮಾಡೋ ಕೆಲಸನೇ ಬೇರೆ, ಅಲ್ಲಿ ನಡೆಯೋದು ಮಾತ್ರ ಇಲ್ಲಿಗೆ ತಂದು ಹೇಳೋದು. ನೋಡಿ, ನನ್ನ ಟ್ಯಾಲೆಂಟ್ ಬಗ್ಗೆ ನಿಮಗೆ ಡೌಟೇ ಬೇಡ. ಒತ್ತಾರೆ ಆಗೋಷ್ಟರಲ್ಲಿ ಆ ಮನೆ ಮರವಾದೆ ಬೀದಿಗೆ ತಂದ್ಬಿಡ್ತೀನಿ. ನಾರಾಯಣ, ಈಗಾಗಲೇ ಆ ಮನೆ ಮರವಾದನ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ಕೊಳಂಗೆ ಮಾಡಿದ್ಯಾ? ಹೋಗ್ಲ, ನಾವು ಹೇಳಿರೋ ಕೆಲಸ ಮಾಡೋಗ್ಲ. ಸರಿ ಗುರುಗಳೇ, ಬರ್ತೀನಿ. ಹ್ಞೂ, ಬರ್ತೀನಕ್ಕ. ಅಪ್ಪಯ್ಯ, ಈ ನಾರಾಯಣನ ಮೇಲೆ ನಂಗೆ ನಂಬಿಕೆ ಇಲ್ಲ ಅಪ್ಪಯ್ಯ, ದುರ್ಗನ್ ಕಂಡು ಎದ್ರಕೊಂಡು ಓಡ್ ಬರಂಗ ಅವನೇ. ವಾತಿ, ಹಾವು ಹುತ್ತದಿಂದ ಆಚೆ ಇದ್ರೆ ಮಾತ್ರ ಗರಡೆ ಎತ್ಕೊಂಡು ಹೋಯ್ತದೆ, ಅದೇ ಹುತ್ತದೊಳಗಿದ್ರೆ ಅದರದೇ ಸಾಮ್ರಾಜ್ಯ. ಈ ನಾರಾಯಣ ಹುತ್ತದೊಳಗಿರೋ ಹಾವಿದ್ದಂಗೆ, ಅವನೇನು ಮಾಡೋಕ್ಕಾಗಲ್ಲ ಕಣವ. ನಾವು ಹೇಳಿರೋ ಕೆಲಸ ಮಾಡೇ ಮಾಡ್ತಾನೆ, ನೀನೇನು ಯೋಚನೆ ಮಾಡಬೇಡ. ಏನಣ್ಣಯ್ಯ ಇದು, ನಿಮ್ಮ ಶರ್ಟ್ ಮೇಲೆ ರಕ್ತದ ಕಲೆ, ಇದೇಗ್ ಬಂತು?